ಸೊ ಇಷ್ಟೊತ್ತು ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಕ್ಕೆ ನಾವು ಬುಕ್ ಕೀಪಿಂಗ್ ಮತ್ತು ಬುಕ್ ಕೀಪರ್ ಬಗ್ಗೆ ನೋಡ್ತಾ ಹೋಗೋಣಂತೆ. ಗೊತ್ತಾಯ್ತಲ್ವಾ, ಬಿಸ್ನೆಸ್ ಅನ್ನುವಂಥದ್ದನ್ನು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಂತ ಡಿವೈಡ್ ಮಾಡ್ತೀವಿ. ಇಂಡಸ್ಟ್ರಿಯಲ್ಲಿ ವಸ್ತುಗಳು ಉತ್ಪಾದನೆ ಆಗ್ತದೆ, ಅದಕ್ಕೂ ಮುಂಚೆ ಮನುಷ್ಯ ಬಂಡವಾಳ ಆಗ್ತಾನೆ, ಅದಾದಮೇಲೆ ಅವನು ಟ್ರೇಡ್ನಲ್ಲಿ ತೊಡಗಬಹುದು. ಸೊ ನೆಕ್ಸ್ಟು ಆ ಟ್ರೇಡ್ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯಾಪಾರದ ಪೂರಕಗಳು ಯಾವುವು, ಇಲ್ಲೆಲ್ಲೆಲ್ಲೂ ಕೂಡ ಹಣದ ಅವಶ್ಯಕತೆ ಇದೆ, ಹಣ ಓಡಾಡ್ತಾನೆ ಇದೆ. ಹಾಗಾಗ್ಬಿಟ್ಟು ಇದನ್ನು ಕೊನೆಗೆ ಯಾರು ಮುಟ್ಟಿಸ್ತೀವಿ, ಪ್ರೊಡ್ಯೂಸರು ಇಷ್ಟೆಲ್ಲ ಕಷ್ಟಪಟ್ಟು ಕನ್ಸ್ಯೂಮರ್ಗೆ ಲಾಭಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾ ನಾವು ಸೇಲ್ಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇದು ಮರ್ತೋಗಬಾರ್ದು, ಎಷ್ಟು ಲಾಭ ಆಯಿತು ಅನ್ನೋದು ನಮಗೆ ಸರಿಯಾಗಿ ನೆನಪಿರಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಒಂದು ಪುಸ್ತಕವನ್ನು ಇಡ್ತೀವಿ, ಅದರ ಹೆಸರೇ ಬುಕ್ ಕೀಪಿಂಗ್ ಅಂತ ಹೇಳ್ಬಿಟ್ಟು. ವಾಟ್ ಈಸ್ ಬುಕ್ ಕೀಪಿಂಗ್? ಬುಕ್ ಕೀಪಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ದಟ್ ಈಸ್ ಮೇಂಟೈನ್ಡ್ ಬೈ ಎ ಬುಕ್ ಕೀಪರ್. ಬುಕ್ ಕೀಪರ್ ಮೀನ್ಸ್ ಈಸ್ ಅ ಪರ್ಸನ್ ಹೂ ಮೇಂಟೈನ್ಸ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಹೀಗೆ ಅಕೌಂಟೆನ್ಸಿ ಅನ್ನುವಂಥದ್ದು ನಮಗೆ ಬಿಸ್ನೆಸ್ ಸ್ಟಡೀಸ್ಗೆ ರಿಲೇಟೆಡ್ ಆಗಿದೆ, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಮುಂದಿನ ಕ್ಲಾಸಲ್ಲಿ ಅಕೌಂಟೆನ್ಸಿ ಬುಕ್ ಕೀಪಿಂಗ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆದುಕೊಳ್ತಾ ಹೋಗೋಣಂತೆ. ಸೊ ಇದುವರೆಗೂ ಹೇಳಿರುವಂತಹ ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಸನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಕ್ಲಾಸನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.